ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ ಅದರಲ್ಲೂ ಶಕ್ತಿ ಪ್ರದರ್ಶನಗಳು ಬೇರೆ ಬೇರೆ ರೀತಿಯಾಗಿ ನಡೆಯುತ್ತಾ ಇದೆ ಹಾಸನದಲ್ಲಿ ಈ ಬಾರಿ ಹೈ ವೋಲ್ಟೇಜ್ ಫೈಟ್ ನಡೆಯೋದು ಪಕ್ಕ ಹಾಲಿ ಬಿಜೆಪಿ ಎಂಎಲ್ಎ ಪ್ರೀತಂ ಗೌಡ ಈಗ ರಾಜಕೀಯ ಅಖಾಡಕ್ಕೆ ಧುಮುಕಿದ್ದಾರೆ ತಮ್ಮದೇ ಆದಂತ ಕೆಲವೊಂದಿಷ್ಟು ರಣತಂತ್ರಗಳ ಮೂಲಕ ಶಕ್ತಿ ಪ್ರದರ್ಶನದ ಪ್ಲಾನ್ ಅನ್ನು ಮಾಡುತ್ತಾನೆ ಇದ್ದಾರೆ ಕಾರ್ಯಕ್ರಮಗಳು ಸಾಲು ಸಾಲು ಕಾರ್ಯಕ್ರಮಗಳು ನೋಡಿ ಹನುಮ ಜಯಂತಿ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಶಾಸಕ ಪ್ರೀತಂ ಗೌಡ ಅವರು ಯಾಕಂತಂದ್ರೆ ಚುನಾವಣೆ ಬೇರೆ ಹತ್ರ ಬರ್ತಿರೋದ್ರಿಂದಾಗಿ ಈಗಲಿಂದಲೇ ಎಲ್ಲ ತಯಾರಿಗಳೆಲ್ಲ ಚುನಾವಣಾ ಪ್ರಚಾರ ತರನೇ ಕಾಣಿಸ್ತಾ ಇದೆ ಎಲ್ಲರಿಗೂ ಹನುಮ ಜಯಂತಿ ಕಾರ್ಯಕ್ರಮದ ಒಂದು ನೆಪದಲ್ಲಿ ಶಕ್ತಿ ಪ್ರದರ್ಶನ ಇದು ಯಾಕಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಆಸನದಲ್ಲಿ ಬಿಜೆಪಿ ಅನ್ನ ಅರಳಿಸಿದಂತ ಕಮಲವನ್ನ ಅರಳಿಸಿದಂತ ಒಂದು ಶಕ್ತಿ ಅಂತಂದ್ರೆ ಅದು ಪ್ರೀತಂ ಗೌಡರಿಗೆ ಸಲ್ಲುತ್ತೆ ಯಾಕಂತಂದ್ರೆ ಅದು ಜೆಡಿಎಸ್ ನ ಭದ್ರಕೋಟೆ ಹಾಗಾದರೆ ಈ ಬಾರಿ ಕೂಡ ಗೆಲ್ಲಬೇಕು ಅನ್ನುವಂತ ಪ್ಲಾನ್ ಇದೆ ಹನುಮ ಜಯಂತಿಯಲ್ಲಿ ವಿಎಚ್ಪಿ ಬಜರಂಗದಳದ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ ತಲೆಗೆ ಪೇಟ ಕಟ್ಟಿಕೊಂಡು ಮಹಿಳಾ ಮಣಿಗಳು ಕೂಡ ಸಕ್ಕತ್ತ ಸ್ಟೆಪ್ ಗಳನ್ನು ಹಾಕಿ ಮಿಂಚಿದ್ರು ಬಿಜೆಪಿ ಶಾಸಕ ಪ್ರೀತಂ ಗೌಡ ಇದರ ಕಂಪ್ಲೀಟ್ ನೇತೃತ್ವ ವಹಿಸಿದ್ರು ಹಾಸನ ನಗರ ಕೇಸರಿಮಯಾಗಿತ್ತು ಬೈಕ್ ರ್ಯಾಲಿ ಕೂಡ ನಡೆಸಿದ್ದಾರೆ ಮಹಿಳಾ ಮಣಿಗಳು ಕೂಡ ವಿಶೇಷವಾಗಿ ಸಾಕಷ್ಟು ವಿಭಿನ್ನ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಿದ್ರು ನಗರದ ಸಂತೆಪೇಟೆಯಿಂದ ರೈಲ್ವೆ ನಿಲ್ದಾಣದವರೆಗೆ ರ್ಯಾಲಿ ನಡೆಯಿತು ಅಂದ್ರೆ ಹಿಂದೂ ಸಂಘಟನೆಯನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಪ್ರೀತಂ ಗೌಡ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಪ್ರಕಾಶ್ ರಾಜ್ಯದಲ್ಲಿ ಹಾಸನ ನಗರ ಕ್ಷೇತ್ರ ಕೂಡ ಬಹಳ ಹೈ ವೋಲ್ಟೇಜ್ ಕ್ಷೇತ್ರ ಅದರಲ್ಲೂ ಪ್ರೀತಂ ಗೌಡ ಅವರು ಶಕ್ತಿ ಪ್ರದರ್ಶನ ನೋಡ್ತಾ ಇದ್ದೀವಿ ಬೇರೆ ಬೇರೆ ಕಾರ್ಯಕ್ರಮಗಳ ನೆಪದಲ್ಲಿ ಕಂಪ್ಲೀಟ್ ಏನೆಲ್ಲ ಲೆಕ್ಕಾಚಾರಗಳು ಇದಾವ ಅಂತ ಈ ಕಾರ್ಯಕ್ರಮಗಳ ಹಿಂದೆ ಪ್ರಭು ಕಳೆದ ಮೂರು ವರ್ಷದಿಂದಲೂ ಕೂಡ ಹನುಮ ಜಯಂತಿಯನ್ನು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಸನ ನಗರದಲ್ಲೂ ಕೂಡ ಆಚರಣೆ ಮಾಡಿರಲಿಲ್ಲ ಆದರೆ ಈ ಬಾರಿ ಹನುಮ ಜಯಂತಿಯನ್ನು ಅದ್ದೂರಿಯಾಗಿ ಮಾಡಲಿಕ್ಕೆ ಸ್ವತಃ ಬಿಜೆಪಿ ಶಾಸಕ ಪ್ರೀತಂ ಗೌಡರು ಕೂಡ ಸೂಚನೆ ಕೊಟ್ಟಿರುವಂಥದ್ದು ಜೊತೆಗೆ ಈ ಕಾರ್ಯಕ್ರಮಕ್ಕೆ ಏನು ಆರ್ಎಸ್ಎಸ್ನ ನಾಯಕರು ಕಲ್ಲಡ್ಕ ಪ್ರಭಾಕರ್ ಭಟ್ ಇರ್ಬೋದು ಕೆಲವೊಬ್ಬರು ನಾಯಕರುಗಳು ಕೂಡ ಇಲ್ಲಿಗೆ ಬರ್ತಾರೆ ಎನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಅಂದರೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರ ಮುಖಾಂತರ ಈ ಕಾರ್ಯಕ್ರಮವನ್ನು ಮಾಡಿಸಲಾಗ್ತಾ ಇದೆ ಎನ್ನುವ ಮಾಹಿತಿ ಟಿವಿ ಫೈವ್ಗೆ ಲಭ್ಯವಾಗಿರ್ತಕ್ಕಂಥದ್ದು ಸುಮಾರು 15,000ಕ್ಕೂ ಹೆಚ್ಚು ಜನರು ಹನುಮ ಜಯಂತಿಯ ಕಾರ್ಯಕ್ರಮದಲ್ಲಿ ಈಗಾಗಲೇ ಹಾಸನ ನಗರದಲ್ಲಿ ಸೇರ್ತಾರೆ ಎನ್ನುವ ಮಾಹಿತಿ ಟಿವಿ ಫೈವ್ಗೆ ಲಭ್ಯವಾಗ್ತಾ ಇದೆ ಒಂದು ಕಡೆ ಇದು ಬಿಜೆಪಿಯ ಶಕ್ತಿ ಪ್ರದರ್ಶನ ಅಂತಲೂ ಹೇಳ್ಬೋದು ಯಾಕಂತಂದ್ರೆ ಕಳೆದ ಮೂರು ವರ್ಷಗಳಿಂದಲೂ ಕೂಡ ಅಂದರೆ ಹಿಂದಿನಿಂದಲೂ ನಡ್ಕೊಂಡು ಬಂದಿದ್ರೆ ಇದು ಮಾಮೂಲಿ ಪ್ರತಿ ವರ್ಷದಂತೆ ನಡೆಸ್ತಾರೆ ಅಂತ ಹೇಳ್ಬೋದು ಆದರೆ ಈ ವರ್ಷ ಮೂರು ವರ್ಷ ಬಿಟ್ಟಿದ್ದ ನಂತರ ಈ ವರ್ಷ ನಡೆಸ್ತಾ ಇರುವಂಥದ್ದು ಹನುಮ ಜಯಂತಿಯನ್ನು ಹಾಗಾಗಿ ಇದು ಒಂದು ಕಡೆ ಎಲ್ಲೋ ಒಂದು ಕಡೆ ಚರ್ಚೆ ಆಗುತ್ತೆ ಪ್ರೀತಂ ಗೌಡರು ರಾಜಕೀಯ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರ ಯಾಕಂತಂದ್ರೆ ಸಂಘ ಪರಿವಾರ ಜೊತೆಗೆ ಹನುಮ ಭಕ್ತಾದಿಗಳು ಕೆಲವರು ಏನು ಈ ರೀತಿಯಾದವರನ್ನ ಎಲ್ಲರನ್ನು ಕೂಡ ಸೆಳೆಯೋದಕ್ಕೆ ಈ ರೀತಿಯ ಪ್ಲಾನ್ ಮಾಡಲಾಗ್ತಾ ಇದೆಯಾ ಅನ್ನುವ ಚರ್ಚೆಗಳು ಕೂಡ ಈಗಾಗಲೇ ಆರಂಭವಾಗ್ತಾ ಇರುವಂಥದ್ದು ಇವತ್ತು ಹಾಸನದ ಏನು ಸಂತೆಪೇಟೆ ಸರ್ಕಲ್ನಿಂದ ನಗರದ ರೈಲ್ವೆ ನಿಲ್ದಾಣದವರೆಗೂ ಕೂಡ ವಿವಿಧ ಭಾಗಗಳಲ್ಲಿ ಇಲ್ಲಿ ರ್ಯಾಲಿ ಕೂಡ ನಡೆಯುತ್ತೆ ಜೊತೆಗೆ ಈಗಾಗಲೇ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮದ್ಯಪಾನವನ್ನು ಕೂಡ ಇಂದು ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೆ ಮದ್ಯಪಾನವನ್ನು ಕೂಡ ನಿಷೇಧ ಮಾಡಿದ್ದಾರೆ ದೊಡ್ಡ ದೊಡ್ಡ ಟ್ರಕ್ಗಳು ಈಗಾಗಲೇ ಹಾಸನ ನಗರದಲ್ಲಿ ಓಡಾಡದಂತೆ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ಇವೆಲ್ಲವನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಪ್ರೀತಂ ಗೌಡ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅನ್ನುವ ಮಾತುಗಳನ್ನು ಕೂಡ ಮೇಲ್ನೋಟಕ್ಕೆ ಹೇಳ್ಬೋದು ಆದರೆ 15,000ಕ್ಕೂ ಹೆಚ್ಚು ಜನರು ಸೇರ್ತಾರೆ ಅನ್ನುವ ಮಾಹಿತಿ ಪೊಲೀಸ್ ಇಲಾಖೆಗಳಿಂದಲೂ ಕೂಡ ಅಂದರೆ ಇಲಾಖೆಯ ಕಡೆಯಿಂದಲೂ ಕೂಡ ಬಂದಿರುವಂಥದ್ದು ಇದು ಒಂದು ಕಡೆ ಶಕ್ತಿ ಪ್ರದರ್ಶನವೇ ಅಂತಲೇ ಹೇಳ್ಬೋದಾಗುತ್ತೆ ಒಟ್ಟಾರೆ ಇವತ್ತು ಒಂದು ಕಡೆ ಬಿಜೆಪಿ ಶಾಸಕ ಪ್ರೀತಂ ಗೌಡ ಶಕ್ತಿ ಪ್ರದರ್ಶನಕ್ಕೆ ಮುಂದಾದರೆ ಬೆಳಿಗ್ಗೆ 8 ಗಂಟೆಯಿಂದ ಈಗಾಗಲೇ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೋಮ ಹವನ ಮುಂತಾದ ಕಾರ್ಯಕ್ರಮಗಳು ಕೂಡ ಈಗಾಗಲೇ ನಡೀತಾ ಇರುವಂಥದ್ದು ಇನ್ನೊಂದು ಕಡೆ ಬಹಳ ಮುಖ್ಯವಾಗಿ ಇವತ್ತು 9:45ಕ್ಕೆ ಭವಾನಿ ರೇವಣ್ಣ ಹಾಸನಾಂಬೆಯ ಮೊರೆಯನ್ನು ಕೂಡ ಹೋಗ್ತಾ ಇರುವಂಥದ್ದು ಸವಿತಾ ಸಮಾಜದ ಹೆಣ್ಣು ಮಕ್ಕಳನ್ನು ಕೂಡ ಸೆಳೆದು ಅಲ್ಲಿ ಹಾಸನಾಂಬೆಯ ದೇವಸ್ಥಾನದಿಂದ ಅವರು ಕೂಡ ನಗರದ ವಿವಿಧ ಭಾಗಗಳಲ್ಲೂ ಕೂಡ ಮೆರವಣಿಗೆ ಮಾಡಿ ಬೆಳ್ಳಿರಥ ಜೊತೆಗೆ ಮಂಗಳವಾದ್ಯಗಳನ್ನು ಕೂಡ ಮಾಡಿ ಸವಿತಾ ಸಮಾಜದ ಹೆಣ್ಣು ಮಕ್ಕಳನ್ನು ಕೂಡ ಸೆಳೆಯುವಂತಹ ಕೆಲಸಕ್ಕೆ ಭವಾನಿ ರೇವಣ್ಣ ಮುಂದಾಗಿದ್ದಾರೆ ಇವತ್ತಿನಿಂದ ಹಾಸನದಲ್ಲಿ ರಾಜಕೀಯ ಅಖಾಡ ಗರಿಗೆದರಿದೆ ಅಂತಲೇ ಹೇಳ್ಬೋದು ಒಂದು ಕಡೆ ಬಿಜೆಪಿ ಹಾಲಿ ಶಾಸಕ ಬಿಜೆಪಿ ಪ್ರೀತಂ ಗೌಡ
इन कड़े भवानी रेवण्ण इबरू कूड़ा वंदे दिन शक्ति प्रदर्शन के मुंदागिरुवंतद्दु हनुम जयंती अंगवागी बीजेपी शासक प्रीतम गौड़ा ओंदिष्टु जनरन्नु सेरिसी सुमारु 10 रिंद 15 सावरक्कू हेच्चु जनरु सेरतारे एन्नुव निरीक्षे इदे। आदरे भवानी रेवण्ण हासनांबेय मोरे होग्तारे इवत्तु 9:45 क्के ಹಾಸನಾಂಬೆಯ ಸನ್ನಿಧಾನದಿಂದ ಒಂದಿಷ್ಟು ಪೂಜೆ ಮಾಡಿ ನಂತರ ಅವರು ಕೂಡ ಏನು ಮಧ್ಯಾಹ್ನ 12 ಗಂಟೆಯ ಒಳಗೆ ಏನು ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಕರೆದಿದ್ದಾರೆ ಅನ್ನುವ ಮಾಹಿತಿ ಕೂಡ ಟಿವಿ5 ಗೆ ಲಭ್ಯವಾಗಿರತಕ್ಕಂತದ್ದು ಪ್ರಭು. ಅಂದ್ರೆ ಪ್ರಕಾಶ್ ಈಗ ಪ್ರೀತಮ್ ಗೌಡರಿಗೆ ಸೋಲಿನ ರುಚಿ ತೋರಿಸಬೇಕು ಅಂತ ಎಲ್ಲಾ ಕಸರತ್ತುಗಳು ನಡೆಯತಾ ಇದೆ ಆ ಕಡೆಯಿಂದ. ಬಟ್ ಈಗ ಈ ಶಕ್ತಿ ಪ್ರದರ್ಶನ ಹಿಂದೂ ಮುಖಂಡರನ್ನ ಕರೆಸಿ ಭಾಷಣಗಳನ್ನ ಮಾಡಿಸೋದು ಇವೆಲ್ಲ ಹಿಂದುತ್ವದ ಅಜೆಂಡಾ ವೋಟ್ ಬ್ಯಾಂಕ್ ಅಂತ ಅನ್ಸುತ್ತಲ್ವ ಸ್ಪಷ್ಟವಾಗಿ? ಹೌದು ಖಂಡಿತವಾಗ್ಲೂ, ಯಾಕಂತಂದ್ರೆ ಹನುಮ ಜಯಂತಿ ಅಂತ ಅಂದ್ರೆ ಹನುಮ ಭಕ್ತರು ಕೂಡ ಸೇರ್ತಾರೆ, ಜೊತೆಗೆ ಹಿಂದುತ್ವವನ್ನು ಸೆಳೆಯುವಂತಹ ಕಾರ್ಯಕ್ರಮವೂ ಕೂಡ ಇದಾಗಿರುವಂತದ್ದು. ಅದರ ಜೊತೆಗೆ 3 ವರ್ಷದಿಂದ ಹನುಮ ಜಯಂತಿ ಹಾಸನದಲ್ಲಿ ನಡೆದಿರಲಿಲ್ಲ, ಆದರೆ ಈ ಬಾರಿ ಹಾಸನದಲ್ಲಿ ನಡೀತಾ ಇದೆ. ಕೇವಲ ಚುನಾವಣೆ 3-4 ತಿಂಗಳು ಮಾತ್ರ ಬಾಕಿ ಇರುವಂತದ್ದು. ಇದನ್ನು ಯಾವೆಲ್ಲ ರೀತಿಯಾಗಿ ಬೇಕಾದರೂ ಅರ್ಥ ಮಾಡ್ಕೋಬಹುದು. ಒಂದ್ ಕಡೆ ಬಿಜೆಪಿಯ ಶಕ್ತಿ ಪ್ರದರ್ಶನ ಅಂತಲೂ ಹೇಳಬಹುದು, ಇನ್ನೊಂದು ಕಡೆ ಹನುಮ ಜಯಂತಿ, ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ತು ಎರಡೂ ಕೂಡ ಸೇರಿ ಹನುಮ ಜಯಂತಿಯನ್ನು ಮಾಡ್ತಾ ಇದ್ದಾರೆ ಅನ್ನುವ ಮುಖಾಂತರನೂ ಕೂಡ ಹೇಳಬಹುದು. ಜೊತೆಗೆ ಮಹಿಳಾ ಮಣಿಗಳು ಈಗಾಗಲೇ ಕಳೆದ 2 ದಿನಗಳಿಂದ ಬೈಕ್ ರ್ಯಾಲಿ ಮಾಡಿದ್ದಾರೆ, ಅವರು ತಲೆಗೆ ಪೇಟ ಹಾಕಿ ಸಾಕಷ್ಟು ಮಿಂಚಿರುವಂಥದ್ದು, ಸ್ಟೆಪ್ಗಳನ್ನ ಹಾಕಿರುವಂಥದ್ದು. ಹಾಸನ ನಗರ ಪೂರ್ತಿ ಕೇಸರಿಮಯವಾಗಿದೆ, ಹಾಗಾಗಿ ಇವತ್ತು ಆರ್ಎಸ್ಎಸ್ನ ಕೆಲವು ಹಿರಿಯ ನಾಯಕರುಗಳು ಕೂಡ ಹಾಸನಕ್ಕೆ ಬರ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರತಕ್ಕಂಥದ್ದು. ಒಟ್ಟಾರೆ ನಮಗೆ ಬಂದ ಮಾಹಿತಿ ಪ್ರಕಾರ ಸಂಕ್ರಾಂತಿ ಕಳೆದ ನಂತರ ಜೆಡಿಎಸ್ನಲ್ಲಿ ಒಂದಿಷ್ಟು ಟಿಕೆಟ್ ಘೋಷಣೆ ಆಗುವಂತಹ ಸಾಧ್ಯತೆ ಇತ್ತು, ಬಿಜೆಪಿಯಲ್ಲೂ ಒಂದಿಷ್ಟು ಉತ್ಸಾಹಗಳು ಅಂದರೆ ಚಟುವಟಿಕೆಗಳು ಆರಂಭವಾಗ್ತದೆ ಅಂದ್ಕೊಂಡಿದ್ದು, ಆದರೆ ಇದು ಇನ್ನೂ ಬೇಗ ಆರಂಭವಾಗಿರ್ತಕ್ಕಂಥದ್ದು. ಹಾಸನದಲ್ಲಿ ಒಂದು ಕಡೆ ಬಿಜೆಪಿ, ಇನ್ನೊಂದು ಕಡೆ ಜೆಡಿಎಸ್. ಯಾವೆಲ್ಲ ರೀತಿಯಾಗಿ ಮುಂದೆ ಅಂದರೆ ಇನ್ನೂ ಜೆಡಿಎಸ್ನಲ್ಲಿ ಟಿಕೆಟ್ ಕೂಡ ಘೋಷಣೆ ಆಗಿಲ್ಲ, ಭವಾನಿ ರೇವಣ್ಣ ಈಗಾಗಲೇ ಸ್ಪರ್ಧೆ ಮಾಡ್ತಾರೆ ಅನ್ನುವ ಚರ್ಚೆಗಳು ಕೂಡ ಸಾಕಷ್ಟು ಹರಿದಾಡ್ತಾ ಇರುವಂಥದ್ದು. ಒಟ್ಟಾರೆ ಇಲ್ಲಿ ಹನುಮ ಜಯಂತಿಯ ಮುಖಾಂತರ ಶಾಸಕ ಬಿಜೆಪಿ ಶಾಸಕ ಪ್ರೀತಮ್ ಗೌಡ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂಥದ್ದು ಪ್ರಭು. ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ. ಪ್ರೀತಮ್ ಗೌಡ ಈಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಬಹಳ ಸ್ಪಷ್ಟ, ಹಿಂದುತ್ವ, ಹಿಂದೂಗಳ ಮತ ಬ್ಯಾಂಕನ್ನು ಗಟ್ಟಿಗೊಳಿಸೋದು, ಆಮೇಲೆ ಭವಾರಿ ರೇವಣ್ಣ ಅವ್ರಿಗೆ ಈ ಬಾರಿ ಕೂಡ ಯಾಕಂತಂದರೆ ಏನಾದರೂ ಮಾಡಿ ಪ್ರೀತಮ್ ಗೌಡರನ್ನ ಸೋಲಿಸಬೇಕು ಅಂತ ಜೆ ಡಿ ಎಸ್ ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ.